ಎಲ್ಲರಿಗೂ ನಮಸ್ಕಾರ. ಸೂಪರ್ ಕಿಚನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತಿನ ವಿಡಿಯೋದಲ್ಲಿ ಒಂದು ಸೈಡ್ ಡಿಶ್ ಆದಂತಹ ಬೂಂದಿ ರಾಯ್ತವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ಬಹಳನೇ ಸಿಂಪಲ್, ಹಾಗೆ ತುಂಬ ಕ್ರೀಮಿಯಾಗಿ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪನಷ್ಟು ಖಾರ ಬೂಂದಿಯನ್ನು ತೆಗೆದುಕೊಂಡಿದ್ದೀನಿ. ಈ ಬೂಂದಿ ರಾಯ್ತವನ್ನು ಪ್ಲೇನ್ ಬೂಂದಿಯಿಂದನೂ ಕೂಡ ಮಾಡ್ಕೊಳ್ಬಹುದು. ನಾನಿವತ್ತು ಖಾರ ಬೂಂದಿಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಬೌಲನ್ನು ತೆಗೆದುಕೊಂಡು ಈ ಬೂಂದಿಯನ್ನು ಅದರಲ್ಲಿ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಬೆಚ್ಚಗಿರುವಂತಹ ನೀರನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ನೀರಿನಲ್ಲಿ ನೆನೆ ಹಾಕೋದ್ರಿಂದ ಬೂಂದಿ ಕೂಡ ತುಂಬಾ ಸಾಫ್ಟ್ ಆಗುತ್ತೆ, ಹಾಗೆ ಇದು ಮೊಸರನ್ನು ಹೆಚ್ಚಿಗೆ ಅಬ್ಸರ್ವ್ ಮಾಡೋದಿಲ್ಲ. ಮತ್ತೊಂದು ಬೌಲನ್ನು ತೆಗೆದುಕೊಂಡು ನಾನಿಲ್ಲಿ ಬೀಟ್ ಮಾಡಿರುವಂತಹ ಒಂದು ಕಾಲು ಲೀಟರಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾವು ನೆನೆಲಿಕ್ಕಿಟ್ಟಿದ್ದಂತಹ ಬೂಂದಿಯನ್ನು ಈಗ ನಾವು ಇದರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಇದು ನೆನೆತಿರೋದ್ರಿಂದ ಇದರಲ್ಲಿರುವಂಥ ಮಸಾಲೆಯನ್ನು ಹಾಗೆ ಎಣ್ಣೆಯನ್ನು ಬಿಟ್ಕೊಂಡಿದೆ. ಈಗ ನಾವು ಇದನ್ನು ಕೈಯಿಂದ ನೀಟಾಗಿ ನೀರನ್ನೆಲ್ಲ ಹಿಂಡಿ ಈ ಮೊಸರು ಜೊತೆಗೆ ನಾವೀಗ ಸೇರಿಸ್ಕೊಳ್ಳೋಣ. ಈ ರಾಯ್ತವನ್ನು ಮಾಡಲಿಕ್ಕೆ ಮೊಸರು ಫ್ರೆಶ್ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹುಳಿ ಮೊಸರಿದ್ರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಒಂದು ವೇಳೆ ಹುಳಿ ಮೊಸರು ಇದ್ದರೆ ನೀವು ಅದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಕಾಲು ಚಮಚದಷ್ಟು ಹೋಮ್ ಕಾಳನ್ನು ಫ್ರೈ ಮಾಡಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಾಲು ಚಮಚದಷ್ಟು ನಾನಿಲ್ಲಿ ಹಚ್ಚ ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2-3 ಚಿಟಿಕೆಯಷ್ಟು ಕಾಲ ನಮಕ್, 2-3 ಚಿಟಿಕೆಯಷ್ಟು ಚಾಟ್ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 1/2 ಚಮಚದಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಸ್ವಲ್ಪ ಹುಳಿ ಇದ್ದರೆ ನಾವು ಸಕ್ಕರೆ ಹಾಕ್ಕೊಂಡಾಗ ಅದು ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ನೀಟಾಗಿ ನಾವು ಈಗ ಮೊಸರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ನಾನಿಲ್ಲಿ ಅಲಂಕಾರಕ್ಕಾಗಿ 1 ಚಿಟಿಕೆಯಷ್ಟು ಅಚ್ಚಕಾರದ ಪುಡಿಯನ್ನು ಮೇಲ್ಭಾಗದಲ್ಲಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ನಂತರ ಮೇಲ್ಭಾಗದಿಂದ ನಾವು ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಿಕೊಂಡ್ರೆ ನಮಗೀಗ ರಾಯ್ತ ಸರ್ವ್ ಮಾಡೋದಕ್ಕೆ ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ಕೇವಲ 5 ನಿಮಿಷದಲ್ಲಿ ನಾವು ಈ ರೆಸಿಪಿನ ರೆಡಿ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಪಾರ್ಟಿ ಫಂಕ್ಷನ್ಗಳಲ್ಲಿ ಕೂಡ ಇದನ್ನು ನಾವು ಮಾಡ್ಕೊಳ್ಬೋದಾಗಿದೆ. ಈಗಂತೂ ಸಮ್ಮರ್ ಇರೋದ್ರಿಂದ ಈ ರೀತಿ ಮೊಸರನ್ನು ಇಷ್ಟಪಡೋರಿಗೆ ಮಾಡಿಕೊಟ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದು ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಹಾಗೂ ಹೆಲ್ತಿ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗೋಣ. ಅಲ್ಲಿ ತನಕ ಥ್ಯಾಂಕ್ ಯು.